ನಿರೋಶಾ ಅಮ್ಮ, ನಿರೋಶನ್ ನೋಡಿದ್ಯಾ? ಕಂಪ್ಯೂಟರ್ ಸೆಂಟರ್ ಹತ್ರ ಹೋದೆ, ಅಲ್ಲೂ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನಿನ್ಗೇನಾದ್ರೂ ಹೇಳಲ್ಲ? ಅವಳು ಮನೆ ಬಿಟ್ಟು ಹೋದ್ಲು. ಏನ್ ಹೇಳ್ತಿದ್ಯಮ್ಮ? ನನಗೆ ಹೇಳ್ದೆ ಹೇಗೋದ್ಲು? ಮೊದ್ಲೇ ಮನೆಯವರೆಲ್ಲ ಅವಳನ್ನ ಅನುಮಾನದಿಂದ ನೋಡ್ತಿದ್ದಾರೆ, ಅದಕ್ಕೆ ಹೋಗಿದ್ದಾಳೆ. ಅದೇ ಅವಳು ಬೇಸರ ಮಾಡ್ಕೊಂಡು ಹೊರಟೋಗಿದ್ದಾಳೆ. ಸತ್ಯ ಏನು ಅಂತ ಪ್ರೂವ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿದ್ದೆ. ಇವಾಗ್ಲೇ ಹೊರಟ್ಬಿಟ್ಟಿದ್ದಾಳಲ್ಲ, ನೀನ್ ಯಾಕಮ್ಮ ಬಿಟ್ಟೆ? ನಾನು ಹೋಗ್ಬೇಡ ಅಂತ ಹೇಳ್ದೆ ಕಣೋ, ಆದ್ರೆ ಅವಳು ನನ್ನ ಮಾತು ಕೇಳಲಿಲ್ಲ. ಎಲ್ಲಾರು ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸಿ ಬಿಟ್ರಲ್ಲಮ್ಮ, ಇದಕ್ಕಿಂತ ಅವಮಾನ ಬೇಕಾ ನಮಗೆ? ಇಲ್ದಿರೋ ಆರೋಪನ ನಮ್ಮ ಮೇಲೆ ಹೊರಿಸಿ ಒಬ್ಬೊಬ್ಬರನ್ನಾಗ ಮನೆ ಬಿಟ್ಟು ಕಳಿಸ್ತಾ ಇದ್ದಾರೆ ಇವರು. ಆದ್ರೂ ಇಲ್ಲೇ ಇರ್ಬೇಕಮ್ಮ ನಾವು? ನಮ್ದು ತಪ್ಪಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂತಾನೆ ಇದ್ದೆ, ಆದ್ರೆ ಈಗ ನನ್ನ ನಿರ್ಧಾರನ ಬದಲಾಯಿಸ್ಬೇಕು ಅನಿಸ್ತಾ ಇದೆ. ಇನ್ನ ಎಷ್ಟು ದಿನ ಅಂತ ನಾಟಕ ಮಾಡ್ಕೊಂಡಿರ್ಬೇಕಮ್ಮ ಈ ಮನೇಲಿ? ನಮ್ ಪಾಡಿನ ಓಡ್ಬಿಡೋಣ ಬಾಮ, ಆದ್ರೆ ಹೋಗೋ ಮುಂಚೆ ಎಲ್ಲಾರ್ಗು ಸರಿ ಉಗಿದ್ಬಿಟ್ಟು ಹೋಗೋಣ. ನೋಡು, ಅವಳದೇ ತಪ್ಪು ಅಂತ ಇಲ್ಲಿ ಯಾರು ಬೆಟ್ ಮಾಡಿ ತೋರಿಸ್ತಾ ಇಲ್ಲ. ಶ್ರೀಕಾಂತ ಹೇಳಿದ ಮಾತಿನ ಆಧಾರ ಮೇಲೆ ಎಲ್ಲರೂ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರಷ್ಟೇ. ಸಂದರ್ಭ ಅವಳು ವಿರುದ್ಧವಾಗಿದೆ, ಆದ್ರೆ ಅವಳು ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕು. ಅದೇ ಏನಮ್ಮ ಹೇಳ್ತಿದ್ಯಾ? ರಂಜಿತ್ ಶ್ರೀಕಾಂತ್ ಹತ್ರ ಬಾಯಿ ಬಿಡಿಸಿದ್ದಾರೆ. ನೀನು ಆಫೀಸಲ್ಲಿ ದುಡ್ಡಿಟ್ಟಿದ್ದು, ದರೋಡೆಕೋರರು ಬಂದಿದ್ದು, ಇಷ್ಟಕ್ಕೆಲ್ಲ ಕಾರಣ ನಿರೋಶನೆ ಅಂತೇಳಿ ಹೇಳಿದ್ದಾನೆ. ಅಮ್ಮ ಏನ್ ಕತೆ ಕಟ್ತಿದ್ಯಮ್ಮ ನೀನು? ನಿರೋಶ ದುಡ್ಡಿಗೋಸ್ಕರ ಇಂಥ ಚೀಪ್ ಕೆಲಸ ಮಾಡ್ತಾಳ? ನಿಂಗೆ ಈ ವಿಷಯ ಯಾರು ಹೇಳಿದ್ರು? ಆ ರಂಜಿತ್ ಹೇಳಿದ್ನ. ಅವನು ಏನಮ್ಮ, ಅವನು ಒಳ್ಳೆಯವನಾದ ಒಳ್ಳೆಯವನಾದ ಅಂತ ಅನ್ಕೊಂಡಿದ್ರೆ ಮತ್ತೆ ಬಾಲ ಬಿಚ್ಚ ಶುರು ಮಾಡ್ದ? ಇವಾಗ ನಿನಗೆ ಹೇಳಿದನಲ್ಲ, ಹಂಗೆ ನನ್ನ ಮುಂದೆ ಬಂದು ಹೇಳಕ್ಕೆ ಹೇಳೋ? ಗ್ರಾಚರ ಬಿಡಿಸ್ಬಿಡಲ್ವಾ? ಸರಿ, ರಂಜಿತ ಕರಿತೀನಿ. ಅದೇ ನಿಂತ್ಕೋ, ಯಾರನ್ನು ಕರೆಯೋ ಅಗತ್ಯನೂ ಇಲ್ಲ. ದಯವಿಟ್ಟು ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಗಲಾಟೆ ಮಾಡಬೇಡ. ರೇವಣ್ಣ ಅವರಿಗೆ ವಿಷಯ ಗೊತ್ತಿಲ್ಲ. ಸೂರ್ಯ ಅವರು ಹೇಳಿದ್ದಾರೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ. ಅವಳು ತಪ್ಪು ಮಾಡಿದಾಳೆ ಅಂತ ಯಾರು ಹೇಳ್ತಾ ಇಲ್ಲ ಕಣೋ. ಸಂದರ್ಭ ಹಾಗೆ ಮಾಡಿದ್ದೆ. ಶ್ರೀಕಾಂತ್ ಆಡಿದ ಮಾತಿಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಷ್ಟೆ. ಅವಳೇ ತಪ್ಪು ಮಾಡಿದಾಳೆ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಅಮ್ಮ ಇದೆಲ್ಲ ಸುಳ್ಳಮ್ಮ. ನಿರೋಶನ್ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು ತಾನೆ. ಅವನು ಯಾವನೋ ಹೇಳ್ದಂತ ನೀನ್ ಹೆಂಗಮ್ಮ ನಂಬ್ತೀಯ? ಅದೇ, ಎಲ್ರಿಗೂ ಒಂದು ಟೈಮ್ ಬರುತ್ತೆ. ಒಂದಲ್ಲ ಒಂದಿನ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿ, ಗಲಾಟೆ ಮಾಡಬೇಡ, ದಯವಿಟ್ಟು ಹಠ ಮಾಡಬೇಡ. ಸತ್ಯ ಏನು ಅಂತ ಪ್ರೂವ್ ಮಾಡ್ಬೇಕಂದ್ರೆ ರಂಜಿತ್ ಬಾಯಿ ಬಿಡಿಸ್ಬೇಕು. ಹಿಡ್ದು ಎರಡು ಬಿಟ್ಟ ಅಂದ್ರೆ ಎಲ್ಲ ಸತ್ಯನೂ ಕಕ್ತಾನೆ. ಬರೀ ಜಗಳ ಮಾಡೋದು ಹೊಡೆಯೋದಲ್ಲ, ಈ ಕೆಲಸನ ನಿರಾಶನು ಮಾಡ್ಬೋದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ ಕಣೋ. ಈ ಮನೆ ಬಿಟ್ಟು ಹೋಗಿದ್ದಾಳೆ ಯಾಕೆ ಗೊತ್ತಾ? ನಾಳೆ ದಿನ ಸತ್ಯನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತೇಳಿ ಈ ಮನೆಯಿಂದ ಹೊರಗೆ ಹೋಗಿದ್ದಾಳೆ. ಖಂಡಿತ ಅವಳು ಮನೆ ವಾಪಸ್ ಬರ್ತಾಳೆ. ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡು. ಇನ್ನೇನಮ್ಮ ಮಾಡ್ತಾಳೆ ಅವಳು? ಕೈಮಾ ಲಿವರ್ ಚಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.